ತುಂಬಾ ಖುಷಿಯಲ್ಲ ಸರ್, ಯಾಕೆಂದ್ರೆ ನಮಗೆ ಒಬ್ಬರು ಬೇಕಲ್ಲ ಸರ್, ಬೆಂತಟ್ಟಕ್ಕೆ ಅನ್ನೋರು ಒಬ್ಬರು ಬೇಕು ಅಂತ ಘಟಾನುಘಟಿಗಳು ಸ್ಟಾರ್ಗಳು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನನಗೆ ಒಂದು ಖುಷಿ ವಿಷಯ ಏನಂದರೆ ಸರ್, ಅವ್ರ ಬಾಯಲ್ಲಿ ಅಗ್ರಸೇನ ಬರೋದೇ ನನ್ನ ದೊಡ್ಡ ಖುಷಿ ಸರ್. ಯಾಕೆಂದರೆ ಅಣ್ಣ ಅಷ್ಟು ಡೌನ್ ಟು ಅರ್ತ್, ಸಖತ್ ಹಂಬಲ್ ಅಣ್ಣ. ಅಣ್ಣನ ಜೊತೆ ನಿಜ ನಾನು ಸಿನಿಮಾ ಮಾಡಬೇಕಂತ ತುಂಬ ಖುಷಿ, ಒಂದು ಆಸೆ ಇದೆ, ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಣ್ಣನ ಜೊತೆ ಸಿನಿಮಾ ಮಾಡಬೇಕಂತ. ಬಟ್ ಅವ್ರ ಬಾಯಲ್ಲಿ ಅಗ್ರಸೇನ ಅನ್ನೋ ಪದ ಕೇಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಡಾಲಿ ಸರು ಅಷ್ಟೇ, ಅವ್ರ ಬಾಯಲ್ಲಿ ಅಗ್ರಸೇನ ಅನ್ನೋದು ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ವಿ ಪಿ ಸರ್, ವಿನೋದ್ ಪ್ರಭಾಕರ್ ಸರ್, ಅವರು ಅಷ್ಟೇ. ಯಾಕೆಂದರೆ ಅವ್ರು ಹೇಳಿದಾಗಲೇ ಟೈಟಲ್ಲೇ ಒಂದು ವೈಬ್ರೆಂಟ್ ಇದೆ, ಒಂದು ಸೌಂಡಿಂಗ್ ಇಂಪ್ಯಾಕ್ಟ್ ಇದೆ ಅಂತ ವಿನೋದ್ ಪ್ರಭಾಕರ್ ಸರ್ ಹೇಳಿದ್ರು. ಖಂಡಿತ ತುಂಬ ಖುಷಿಯಾಗುತ್ತೆ ಸರ್, ಹೆಮ್ಮೆ ವಿಷಯ ಇವೆಲ್ಲ. ಯಾಕೆಂದರೆ ಹೊಸ ನಟರಿಗೆ ಹೊಸ ಟೀಮ್ ಜೊತೆ ಬೆನ್ನೆಲುಬಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಂತ್ಕೊಳ್ಳೋದು ನಮಗೆ ಖುಷಿ ವಿಚಾರ ಸರ್. ನಿಮಗೆ ನಿಮಗೆ ಎಸ್ಪೆಷಲಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಿಮಗೆ ಸ್ಟಾರ್ಗಳು ಏನಂತ ಹೇಳಿದ್ರು? ಸರ್ ಶಿವಣ್ಣ ಸರ್ ಅವ್ರು ಸರ್ ತುಂಬ ಚೆನ್ನಾಗಿದೆ. ಅಗ್ರಸೇನ ಮೂವಿ ಟೈಟಲ್ಲೇ ಒಂಥರ ಕ್ಯಾಚ್ ಆಗಿದೆ ಅಂತ ಹೇಳಿದ್ರು. ವಿನೋದ್ ಪ್ರಭಾಕರ್ ಸರ್ ಅಷ್ಟೇ, ಸಾಂಗ್ ವಿನೋದ್ ಪ್ರಭಾಕರ್ ಸರ್ ನಿಶಾ ಮ್ಯಾಮ್ ಇಬ್ಬರು ಕೂತ್ಕೊಂಡು ಸಾಂಗ್ ನೋಡಿ ವಾವ್ ತುಂಬ ಚೆನ್ನಾಗಿಸ್ತೋ ಸಾಂಗ್ ಇದು ಬಂದಿದೆ, ಅದರಲ್ಲಿ ಒಂದು ಸ್ಟೆಪ್ ನಂಗೆ ತುಂಬ ಇಷ್ಟ ಆಯಿತು, ಅದನ್ನು ನಾನು ಕಲಿಸ್ಕೊಡು ಅಂತ ಮೋಹನ್ ಸರ್ ಹತ್ರ ಹೇಳಿದ್ರು. ಮತ್ತು ಡಾಲಿ ಸರ್ ಅಷ್ಟೇ ಸರ್, ಟ್ರೈಲರ್ ಎಲ್ಲ ಲಾಂಚ್ ಮಾಡಿದ್ರು, ಆಮೇಲೆ ಖಂಡಿತ ನೀವು ಪ್ರೀ ಸೆಲೆಬ್ರಿಟಿ ಶೋಗೆ ಬರಬೇಕು ಸರ್ ಅಂತ ಹೇಳಿದ, ಖಂಡಿತ ನಾನು ಬೆಂಗಳೂರಲ್ಲಿ ಇದ್ರೆ ಬಂದು ನಾನು ನಿಮ್ಮ ಮೂವಿಗೆ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹೊಸಬರಿಗೆ ಈ ಥರ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಸಪೋರ್ಟ್ ಸಿಗ್ತದೆ, ತುಂಬ ಖುಷಿ ಆಗ್ತಿದೆ. ಇಲ್ಲ ಸರ್, ಕನಸಿದೆ ಖಂಡಿತ, ಅಣ್ಣನ ಜೊತೆ ವರ್ಕ್ ಮಾಡೋದನ್ನ ಕನಸಿದೆ. ಆಮೇಲೆ ಸುಮಾರು ಇದೆ ಸರ್, ಯಾಕೆಂದರೆ ಪರ್ಟಿಕ್ಯುಲರ್ ಇವರೇ ಅವರೇ ಅಂತ ಹೇಳೋಕ್ಕೆ ಕಷ್ಟ ಆಗ್ಬೋದು. ಎಲ್ಲರ ಜೊತೆನೂ ಸಿನಿಮಾ ಮಾಡೋಕ್ಕೆ ಒಂದು ಆಸೆ ಇದೆ ಸರ್. ಮ್ಯಾಮ್ ನೀವು ಆ್ಯಸ್ ಅ ಪ್ರೊಡ್ಯೂಸರ್ ಮುಂದೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡಿದ್ರು ಪ್ರೊಡ್ಯೂಸರು, ಆ್ಯಸ್ ಅ ಪ್ಯಾನ್ ಇಂಡಿಯಾ ಮೂವಿಗಳಿಗೆ ಮಾಡಿದ್ರೆ ಯಾವ ಸ್ಟಾರ್ಸಿಂಗ್ ಮಾಡ್ತೀರಾ ಮ್ಯಾಮ್? ಈಗ ಅದು ಹೇಳೋದು ಸರ್, ಆಪರ್ಚುನಿಟಿ ಕೊಟ್ಟರೆ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸಿಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ಸರ್ ಕಂಟೆಂಟ್ ಅಂದಾಗ ಈ ಮೂವಿಯಲ್ಲಿ ಜನ ಏಂತಕ್ಕೆ ಬಂದು ಸಿನಿಮಾ ನೋಡ್ಬೇಕು ಸರ್? ಖಂಡಿತ ಅಗ್ರಸೇನ ಏಂತಕ್ಕೆ ಬಂದು ನೋಡ್ಬೇಕಂದ್ರೆ, ನಿಮ್ಗೆ ಇಲ್ಲಿ ರೆಗ್ಯುಲರ್ ಒನ್ ಪ್ಯಾಟ್ರನ್ ಜಾನರ್ ಸಿನಿಮಾ ಅಲ್ಲ ಸರ್ ಇದು. ಯಾಕೆಂದರೆ ಇದರಲ್ಲಿ ಅಪ್ಪ ಮಗನ ಸೆಂಟಿಮೆಂಟ್ ಎಮೋಷನಲ್ ಇದೆ. ಒಂದು ಒಬ್ಬ ಪ್ರೇಯಸಿ ತನ್ನ ಲವರ್ ಅವಳನ್ನ ಹೇಗೆ ಕಾಪಾಡ್ಕೊಳ್ತಾನೆ ಅನ್ನೋದು ಒಂದು ಸ್ಟ್ರಗಲ್ ಫೀಲ್ ಇದೆ. ಸೊ ಆಮೇಲೆ ಎಲ್ಲ ಥರ ವರ್ಗಕ್ಕೂ ಇಷ್ಟ ಆಗೋವಂಥದ್ದು ಎಲಿಮೆಂಟ್ಸ್ಗಳಿರುತ್ತೆ ಸರ್ ಇಲ್ಲಿ. ಯಾಕೆಂದರೆ ಎಮೋಷನ್ ಆದಮೇಲೆ ಕಾಮಿಡಿ ಬರುತ್ತೆ, ಕಾಮಿಡಿ ಆದಮೇಲೆ ಇನ್ನೊಂದು ಥ್ರಿಲ್ಲರ್ದೊಂದು ಆ್ಯಕ್ಷನ್ ಬಂದು ಹೋಗುತ್ತೆ. ಸೊ ಪ್ರತಿಯೊಂದು ವರ್ಗಕ್ಕೂ ಇಷ್ಟ ಆಗುತ್ತೆ ಸರ್. ಯಾಕೆಂದರೆ ಎಂಟೈರ್ ಟೀಮ್ ಕೂತ್ಕೊಂಡು ನೋಡಿದಾಗ ಕೆಲವು, ಏಯ್ ನಂಗೆ ಎಮೋಷನ್ ಇಷ್ಟ ಆಗಲಿ, ನಂಗೆ ಆ್ಯಕ್ಷನ್ ಇಷ್ಟ ಆಯಿತು, ಏ ನಂಗೆ ಸಾಂಗ್ ಇಷ್ಟ ಆಯಿತು ಅಂತ ಹೇಳಬಲ್ಲೆ ಖಂಡಿತ. ಸೊ ಇದು ಫ್ಯಾಮಿಲಿಗೆ ತುಂಬ ಮಜಬೂತವಾಗಿ ಇರುತ್ತೆ ಸರ್ ಇದು. ಯಾಕೆಂದರೆ ಒಂದು ವರ್ಗಕ್ಕೆ ಸೀಮಿತ ಮಾಡೋದು ಕಷ್ಟ ಇದೆ. ಆಮೇಲೆ ಇದು ಕತೆ ನಿಮಗೆ ತುಂಬ ಹೊಸ್ತನ ಇರುತ್ತೆ ಸರ್. ಯಾಕೆಂದರೆ ವಿಲ್ಲನ್ನು ಹೀರೋ ಸೊ ಈ ಥರದ್ದು ಅನ್ನೋದಕ್ಕಿಂತ ಮಧ್ಯದಲ್ಲಿ ಏನೋ ಒಂದು ಹೊಸ ವಿಷಯನ ಹೇಳಕ್ಕೆ ಬಂದಿದ್ದೀವಿ ಸರ್. ಕಮರ್ಷಿಯಲಲ್ಲಿ ಹೊಸ ವಿಷಯ ಇದೆ ಮತ್ತು ತುಂಬ ಎಕ್ಸ್ಟ್ರೀಮ್ ಏನಂತಾರೆ ಲ್ಯಾವಿಶ್ ಗ್ರ್ಯಾಂಡ್ನೆಸ್ ಮೇಕಿಂಗ್ ಕಾಣಿಸುತ್ತೆ ನಿಮಗೆ ಅಗ್ರಸೇನ ಅಂತ ಇದ್ಕೊಂಡೆ. ಆ ಸಾಂಗ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇಂಟ್ರಡಕ್ಷನ್ ಸಾಂಗು, ಶಿವಣ್ಣ ಲಾಂಚ್ ಮಾಡಿಕೊಟ್ಟಿರೋಂಥ ಸಾಂಗು, ಅದು ನೋಡಿದ್ರೇ ಗೊತ್ತಾಗುತ್ತೆ ಕ್ವಾಲಿಟೀಸು. ಈಗ ದಸರಾ ಬಾಂಬೆ ರೀಸೆಂಟಾಗಿ ಬಿಟ್ಟಿದ್ದೀವಿ, ಆ್ಯಕ್ಷನ್ ಟೀಸರ್ ಬಿಟ್ಟಿದ್ದೀವಿ, ಟ್ರೈಲರು ಬಿಟ್ಟಿದ್ದೀವಿ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಕ್ವಾಲಿಟಿ ಏನು ಮೇಂಟೈನ್ ಮಾಡಿದ್ದೀವಿ ಅಂತ. ಅದಾದಮೇಲೆ ಕತೆ ನಿಮಗೆ ಪರಿಪೂರ್ಣವಾಗಿ ನಿಮಗೆ ಹೊಸತನ ಅನ್ನೋದು ಕಟ್ಕೊಡುತ್ತೆ ಸರ್. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಹೀರೋ ಇದ್ದಾರೆ, ಇನ್ನೊಬ್ಬರು ಹೀರೋ ಇದ್ದಾರೆ, ನಿಮಗೆ ನೋಡ್ತಾ 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 ಇದೇನೋ ಮಜಾ ಅನ್ನಿಸ್ತಾ ಇದೆ, ನನ್ನ ಲೈಫಲ್ಲಿ ನಡೆದಿದೆಲ್ಲ ಈ ಘಟನೆ ಅನ್ನೋ ಫೀಲ್ ಅಂತೂ ಖಂಡಿತ ಬರುತ್ತೆ ಸರ್. ಮ್ಯಾಮ್ ನೀವು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಸಿನಿಮಾ ರಂಗಕ್ಕೆ ಬಂದು ಏನೇನು ಕಲಿತರೆ ಸರ್? ಕಲಿತಾನೆ ಇರಬೇಕಲ್ಲ ಸರ್, ಒಂದು ಅಂದರೆ ಪ್ರತಿಯೊಂದು ಹೆಜ್ಜೆನು ಕಲಿಕೇನೆ ಸರ್. ನಾವು ಲೈಫ್ ಲಾಂಗ್ ಇರೋವರೆಗೂ ಕಲಿತಾ ಇದ್ದೀವಿ, ಸಾಯೋವರೆಗೂ ಕಲಿತರು ಅದು ಕಲಿಯೋಕ್ಕಾಗಲ್ಲ. ಪ್ರತಿಯೊಂದು ಇದರಲ್ಲೂ ಅಷ್ಟೇ ತುಂಬ ಕಲ್ತಿದ್ದೀನಿ, ಸೊ ಇನ್ನೂ ಕಲಿತಾನೆ ಇರ್ತೀನಿ ಸರ್. ಎಕ್ಸಾಕ್ಟಾಗಿ ನಾನು ಇದನ್ನು ಕಲಿತೆ, ಇದು ನನಗೆ ಗೊತ್ತಿರಲಿಲ್ಲ ಅನ್ನೋದಾದರೆ ಯಾವುದು ಸರ್? ಜನರನ್ನ ಹೇಗೆ ಕನ್ವೆ ಮಾಡಬೇಕು ಅನ್ನೋದು ಕಲಿತೆ. ಸೊ ದುಡ್ಡು ಮ್ಯಾನೇಜ್ಮೆಂಟ್ ಕಲಿತೆ ಫಸ್ಟ್ ಆಫ್ ಆಲ್. ಸೊ ದುಡ್ಡನ್ನ ಹೇಗೆ ಇದು ಮಾಡಬೇಕು ಅನ್ನೋದು ಕಲ್ತ್ಕೊಂಡೆ ಸರ್, ಕಲ್ತಿದ್ದೀನಿ ಸರ್. ಇದೇ 23ನೇ ತಾರೀಕು ನಿಮ್ಮ ಚಿತ್ರ ತೆರೆ ಕಾಣ್ತಿದೆ, ವೀಕ್ಷಕರಿಗೆ ಏನಂತ ಹೇಳೋದು?
ಖಂಡಿತ ನೀವೆಲ್ಲ ಚಿತ್ರಮಂದಿರಕ್ಕೆ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಸಿನಿಮಾ ಇದು. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಆ ಡಬಲ್ ಮೀನಿಂಗ್ ಡೈಲಾಗ್ಸ್, ಎಕ್ಸ್ಪೋಸಿಂಗು, ಸಮಥಿಂಗ್ ಯಾವುದು ಇರಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ. ಯಾಕೆ ನಾನೇ ಫೀಲ್ ಆಗ್ತೀನಿ ಸರ್, ಯಾಕೆಂದರೆ ನಾವೆಲ್ಲ ಹಳ್ಳಿ ಕಡೆ ಹುಟ್ಟು ಬೆಳೆದಿರೋದ್ರಿಂದ ನಾವು ಟ್ಯಾಕ್ಟ್ರಿಲಿ ಹೋಗ್ತಾ ಒಂದು ಹಬ್ಬ ಒಂದು ಹರಿದಿನ ಬಂದಾಗ ಎಲ್ಲರೂ ಹೋಗ್ತಾ ಇದ್ವಿ, ಪಕ್ಕದ ಮನೆ ಸಮೇತ ನಾವು ಹೋಗ್ತಾ. ಈಗಲೂ ನಂಗೆ ತುಂಬ ನೆನಪಿದೆ, ನಮ್ಮ ತಾತ ಇಲ್ಲ ಈಗ, ತುಂಬ ಮಿಸ್ ಮಾಡ್ಕೊಳ್ತೀನಿ. ಅವರು ಹಬ್ಬದ ಸೆಲೆಬ್ರೇಷನ್ ಮಾಡಿದಾಗ ಖಂಡಿತ ಒಂದು ಸಿನಿಮಾ ನೋಡೇ ನೋಡ್ತೀವಿ ಸರ್. ಅದು ಒಬ್ಬರೇ ಇಬ್ಬರಲ್ಲ ಸರ್, ಒಂದು 20-30 ಜನ ಹೋಗಿ ನೋಡ್ತಾ ಇದ್ದೀವಿ. ಖಂಡಿತ ಆ ಒಂದು ಮೂಮೆಂಟ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಪ್ರೆಸೆಂಟ್ ಈಗ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಆ ಫೀಲ್ ಖಂಡಿತ ಬಂದೇ ಬರುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು ಅಗ್ರಸೇನ. ಮಾಸು ಕಮರ್ಷಿಯಲ್ ಖಂಡಿತ ಎಲ್ಲನೂ ವರ್ಗಕ್ಕೂ ಇಷ್ಟ ಆಗುತ್ತೆ. ಲವ್ ಸಾಂಗ್ ಇದೆ, ಅಂದರೆ ಮೀನ್ಸ್ ಲವ್ ಎಲಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಪ್ರತಿಯೊಂದು ವರ್ಗಕ್ಕೂ ಇಷ್ಟ ಆಗುತ್ತೆ. ಜೂನ್ 23 ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಅಗ್ರಸೇನ ಸಿನಿಮಾ ನೋಡಿ. ಖಂಡಿತ ಇಷ್ಟ ಆಯ್ತು ಅಂದರೆ ಇಷ್ಟ ಆಯಿತು, ನೀ ಇಲ್ಲ ಅಂದರೆ ಇಲ್ಲ ಅನ್ನಿ. ಯಾಕೆಂದರೆ ಕಲಿಕೆಗೆ ಹೆಂಡಿಲ್ಲ, ಇದರಲ್ಲಿ ಕಲಿತ ಒಂದು ಒಳ್ಳೆ ಮಾಡೋಣ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. 23 ಸಿನಿಮಾ ನೋಡ್ತೀರಂತ ನಾವೆಲ್ಲ ಟೀಮ್ ಎಕ್ಸೈಟಿಂದ ಕಾಯ್ತಾ ಇದ್ದೀವಿ. ಸಿನಿಮಾ ನೋಡಿ ಪ್ಲೀಸ್. ಅದೇ ಸರ್, ಮುರುಗೇಶ್ ಸರ್ ಹೇಳ್ದಂಗೆ ಆಗಿನ ಕಾಲದಲ್ಲಿ ಆ ಥರ ಟ್ಯಾಕ್ಟ್ರಿಯಲ್ಲೆಲ್ಲ ಹೋಗಿ ಎಲ್ಲ ಜನ ಕುತ್ಕೊಂಡು ಮೂವಿ ನೋಡೋಂಥದ್ದಿತ್ತು. ಸೊ ಇವಾಗ ಅದಿಲ್ಲ ಸರ್, ಈಗ ಏನೋ ಹೋಗ್ತಾರೆ ನೋಡ್ತಾರೆ. ಅದು ಒಂದೊಂದು ಮೂವಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆ ಮಾಡ್ತೀವಿ ನಾವು. ಸೊ ನಿಜ ಹೇಳ್ತೀನಿ, ಈ ಮೂವಿಗೆ, ಅಗ್ರಸೇನಾ ಮೂವಿಗೆ ಮಕ್ಕಳನ್ನ ಕರ್ಕೊಬನ್ನಿ, ವಯಸ್ಸಾದವ್ರನ್ನ ಕರ್ಕೊಬನ್ನಿ. ಖಂಡಿತ ನಿಮ್ಗೆ ಕೊಟ್ಟಿರೋ ದುಡ್ಡಿಗೆ ಪೈಸಾ ವಸೂಲು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಯ್ಯೋ ಏನಕ್ಕಪ್ಪ ಕೊಟ್ಟು ನೋಡಿದ್ವಿ ಅನ್ನೋ ಥರ ನಿಮ್ಗೆ ನಿಜವಾಗ್ಲೂ ಅನ್ಸಲ್ಲ. ಎಲ್ಲ ಜನ ನೋಡ್ಬೋದು ಅಂತ ಹೇಳ್ಬೋದು ಮೂವಿನ. ದಯವಿಟ್ಟು ಹೇಳ್ತೀನಿ, 23 ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಹೊಸತನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್ ಹೇಳಿಲ್ವಾ ಮುರುಗೇಶ್ ಸರ್ ಹೇಳ್ದಂಗೆ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಕಮೆಂಟ್ಸ್ ಮಾಡಿ, ಇಷ್ಟ ಆಗಿಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳಿ. ಸೊ ಇಷ್ಟ ಆಗುತ್ತೆ ಅಂತಲೇ ನಾನು ನಂಬಿದ್ದೀನಿ. ಆ್ಯಸ್ ಎ ಆಡಿಯನ್ ಆಗಿ ನಾ 5 ಇದೆ, 5 ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟರಲ್ಲೇ ಒಂದು ನಿಮ್ಮ ಚಾನಲ್ಗೆ ಹೇಳ್ತಾ ಇದ್ದೀನಿ ಸರ್, ಹೇಳ್ಬಾರ್ದು ಇಷ್ಟರಲ್ಲೇ ಒಂದು ಸಾಂಗ್ನ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗೆ ಎಲ್ಲೋ ಒಂದು ಕಡೆ ಆಸೆ ಇತ್ತು ಸರ್ ಅಪ್ಪು ಸರ್ಗೆ ಒಂದು ಮೂವಿ ಮಾಡಬೇಕು ಅಂತ. ದೇವರು ಇದನ್ನು ನಮಗೆ ಕೊಟ್ಟಿಲ್ಲ, ಭಾಗ್ಯ ಕೊಟ್ಟಿಲ್ಲ ನನಗೆ. ಸೊ ಅಪ್ಪು ಸರ್ಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀವಿ. ಇಷ್ಟರಲ್ಲೇ ಅದನ್ನು ಹೇಳ್ತೀನಿ ಸರ್, ಫಸ್ಟ್ ನಿಮ್ಮ ಚಾನಲ್ಗೆ ಹೇಳ್ತಿರೋದು ಇದು. ಅಪ್ಪು ಸರ್ ಇದ್ದಿದ್ರೆ ಅವ್ರಿಗೆ ಯಾವ ಥರ ಜಾನರ್ ಸಿನಿಮಾ ಮಾಡ್ಬೇಕಂತ ನೀವು ಅನ್ಕೋತೀರಿ? ಸರ್ ಅಪ್ಪು ಸರ್ ಇದ್ದಿದ್ರೆ ಬಬ್ರು ವಾಹನ ಇದ್ರಲ್ಲಿ ಮಾಡಬೇಕು ಅನ್ನೋ ಒಂದು ಇತ್ತು ಸರ್ ಫ್ಯಾಷನ್ ಐಡಿಯಾ ಇತ್ತು. ಸೊ ನೆಕ್ಸ್ಟ್ ಬಬ್ರು ವಾಹನ 2 ಅಪ್ಪು ಸರ್ನ ಹಾಕೊಂಡು ಮಾಡಬೇಕು ಅನ್ನೋ ಐಡಿಯಾ ಇತ್ತು. ಸೊ ಓಕೆ, ಅಪ್ಪು ಸರ್ ಇಲ್ಲ, ಭಾಗ್ಯ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್.